ಒಂದು ಪುಟ್ಟ ಗ್ರಾಮ. ಗ್ರಾಮದಲ್ಲೊಬ್ಬ ರೈತ ತರುಣ, ಅವನ ಪ್ರಗತಿಪರ ರೈತ ಅಂತ ಹೆಸರು. ಅದೇನೋ ಪ್ರತಿ ಸಲ ಹೊಸ ಹೊಸ ಪ್ರಯೋಗ ಮಾಡೋನು, ಹೊಸ ಹೊಸ ಬೆಳೆ ಬೆಳೀತಿದ್ದ, ಸಾಕಷ್ಟು ದುಡ್ಡು ಬರೋದು. ಉಳಿದವರೆಲ್ಲ ಒದ್ದಾಡ್ತಾ ಇದ್ರು, ಕೃಷಿಯಲ್ಲಿ ಏನಿದೆ ಸರ್, ಒಕ್ಕಲ್ತನದಲ್ಲಿ ಏನಿದೆ, ದುಡ್ಡು ಬರಲ್ಲ ಅಂತ ಒದ್ದಾಡ್ತಾ ಇದ್ರು. ಈತ ಮಾತ್ರ ಪ್ರತಿ ವರ್ಷ ಚೆನ್ನಾಗಿ ಮಾಡ್ತಿದ್ದ, ಹೊಸ ಹೊಸ ಬೆಳೆ ತೆಗೆಯೋನು. ಪ್ರತಿ ವರ್ಷ ಸರ್ಕಾರದವರು ಪ್ರಶಸ್ತಿ ಕೊಡ್ತಾರೆ, ಅತ್ಯಂತ ಒಳ್ಳೆಯ ರೈತ ಅಂತ ಪ್ರಶಸ್ತಿ ಕೊಡ್ತಾರೆ. ಪ್ರತಿ ವರ್ಷ ಇವನಿಗೆ ಬರೋದಂತೆ, ಇವನಿಗೆ ಪ್ರೈಸ್, ಫಸ್ಟ್ ಪ್ರೈಸ್. ಒಂದ್ಸಲ ಜನ ವಿಚಾರ ಮಾಡಿದ್ರು, ಏನ್ ಮಾಡ್ತಾನೆ ಇವನು, ಪ್ರತಿ ವರ್ಷ ಪ್ರೈಸ್ ಬರುತ್ತಲ್ಲ ಇವನಿಗೆ, ಏನ್ ವಿಶೇಷ ಅಂತ ಒಂದಿಷ್ಟು ಜನ ವರದಿಗಾರರು ಹೋಗಿ ಅವನ ಸಂದರ್ಶನ ಮಾಡಿದ್ರಂತೆ. ಅಲ್ಲಪ್ಪ, ಪ್ರತಿ ವರ್ಷ ನಿಮಗೆ ಫಸ್ಟ್ ಪ್ರೈಸ್ ಬರುತ್ತಲ್ಲ, ಹೇಗೆ ಅಂತ ಕೇಳಿದ್ರಂತೆ. ನನಗೇನು ಗೊತ್ತು ಸ್ವಾಮಿ, ನನಗೊಂದೇ ಗೊತ್ತು, ಪರಿಶ್ರಮ ಮಾಡಬೇಕು, ಸತತ ಪರಿಶ್ರಮ ಮಾಡ್ತೀನಿ ಇಡೀ ವರ್ಷ, ನಾನು ಮಾಡಿದ್ದಕ್ಕೆ ಫಲ ಬರುತ್ತೆ, ಅದಕ್ಕೆ ಮೆಚ್ಕೋತಾರೆ ಜನ, ಅದಕ್ಕೆ ಪ್ರೈಸ್ ಬರುತ್ತೆ ಅಂದೆ. ಹಂಗಲ್ಲಯ್ಯ, ನೀನೇನು ಅತ್ಯಂತ ವಿಶೇಷವಾಗಿ ಬೆಳೀತೀಯಂತೆ, ಆ ಬೀಜ ಎಲ್ಲಿಂದ ತರ್ತೀಯೋ ಅಂತ ಯಾರಿಗೂ ಗೊತ್ತಾಗಲ್ಲಂತೆ. ನೀನು ಎಲ್ಲಿಂದ ಬೀಜ ತಗೊಂಡ್ಬರ್ತೀಯ, ಅದನ್ನು ಬೆಳೆಸ್ತೀಯ ನೀನು, ನೀನು ಬೆಳೆ ಎಲ್ಲರಿಗಿಂತ ಚೆನ್ನಾಗಿರುತ್ತಂತೆ, ಅದು ಎಲ್ಲಿ ತರ್ತೀಯ ಬೀಜ ನೀನು ಆತ ಹೇಳಿದ್ರು. ನಾನೇನು ಬಹಳ ತಲೆ ಕೆಡಿಸ್ಕೊಳ್ಳಲ್ಲ ಸರ್, ನನ್ನ ಹಾಗೆ ಇರುವಂತಹ ಜಮೀನು ಬೇರೆ ಕಡೆ ಇದೆ ನೋಡ್ತೀನಿ, ನಮ್ಮ ವಾತಾವರಣ ಇರುವಂತಹ ಜಮೀನಲ್ಲಿದೆ, ಅಲ್ಲಿಗೆ ಹೋಗ್ತೀನಿ, ಅಲ್ಲಿ ಒಳ್ಳೆ ಬೆಳೆ ಯಾರ್ದು ಬೆಳೀತಾರೆ ನೋಡ್ತೀನಿ, ಅಲ್ಲಿ ಹೋಗಿ ಅವ್ರನ್ನ ಕೇಳಿ ಅವ್ರ ಬೀಜ ತಂದು ಹಾಕ್ತೀನಿ. ಮತ್ತೆ ಇನ್ನೊಂದೇನ್ ಮಾಡ್ತೀನಿ ಗೊತ್ತಾ ಸರ್, ನಾನು ಅಂದವನು, ನನ್ನ ಹೊಲದಲ್ಲಿ ಬೆಳೆ ಹಾಕುವಾಗ, ಬೀಜ ಹಾಕುವಾಗ ನಾನೊಂದು ವಿಶೇಷ ಕೆಲಸ ಮಾಡ್ತೀನಿ. ನಾನು ಸುತ್ತಮುತ್ತಲು ಇದ್ದಾರಲ್ಲ ರೈತರು, ಎಲ್ರಿಗೂ ಬೀಜ ಹಂಚುತ್ತೇನೆ, ನಾನು ಒಬ್ಬನೇ ಹಂಚ್ಕೊಳ್ಳಲ್ಲ, ಎಲ್ರಿಗೂ ಕೊಡ್ತೀನಿ ನಾನು. ಅವ್ರಂದ್ರು ವಿಚಿತ್ರ ಅಲ್ವಾ ಇದು, ಅಲ್ಲಯ್ಯ ನೀನು ಎಷ್ಟು ಕಷ್ಟಪಟ್ಟು ಎಲ್ಲೋ ಹುಡುಕಾಡಿ ಪ್ರವಾಸ ಮಾಡಿ ಬೀಜ ತಗೊಂಡ್ಬರ್ತೀಯ, ಅವ್ರಿಗೆಲ್ಲ ಯಾಕೆ ಕೊಡ್ತೀಯ, ನೀನೊಬ್ಬನೇ ಹಾಕೊಳ್ಳೋದು ಚೆನ್ನಾಗಿರ್ಲಿಲ್ವಾ, ಮತ್ತೆ ಅವ್ರಿಗೆಲ್ಲ ಯಾಕೆ ಕೊಡ್ತೀಯ ಬೀಜ ನೀನು. ಅವನು ಹೇಳ್ದ, ನಿಮ್ಗೆ ಅರ್ಥ ಆಗಲ್ಲ, ನಾನು ಯಾಕೆ ಕೊಡ್ತೀನಿ ಗೊತ್ತಾ, ಎರಡು ಕಾರಣ ಕೊಡ್ತೇನೆ. ಒಂದು, ಕಲ್ಪನೆ ಮಾಡ್ಕೊಳ್ಳಿ, ನಾನೊಬ್ಬನೇ ಒಳ್ಳೆ ಬೀಜ ಹಾಕಿದ್ದೀನಿ, ಎತ್ತರ ಬೆಲೆ ಬಂದಿದೆ, ಫಸಲು ಚೆನ್ನಾಗಿ ಬಂದಿದೆ ನಂದು, ಏನು ತೆನೆಗಳು ತೊಂದರೆಡ್ತಾ ಇದ್ದಾವೆ, ಸುತ್ತಮುತ್ತಲ ಅವ್ರ ಬೆಳೆ ಚೆನ್ನಾಗಿಲ್ಲ, ಹಸುವೆ ಆಗಲ್ಲೇನ್ರಿ ಅವ್ರಿಗೆ, ಅವ್ರೇನು ಮಾಡ್ತಾರೆ, ದನ ನೂಗಿಸ್ಬಿಡ್ತಾರೆ ಹೊರಗಡೆ, ಬೆಂಕಿ ಹಾಕ್ಬಿಡ್ತಾರೆ, ಹೊಟ್ಟೆ ಕೆಚ್ಚಾಗಲ್ವಾ. ನನ್ನ ಬೆಳೆ ಒಂದೇ ಚೆನ್ನಾಗಿದ್ದು ಅವ್ರದ್ದೆಲ್ಲೂ ಚೆನ್ನಾಗಿಲ್ಲದೆ ಹೋದ್ರೆ ಅದಕ್ಕೆ ಅಸೂಯೆಯಿಂದ ನನ್ನ ಬೆಲೆ ಹಾಳು ಮಾಡಬಾರದು ಅಂತೇಳಿ ಅವ್ರಿಗೂ ಆ ಬೀಜ ಕೊಡ್ತೀನಿ. ಇನ್ನೊಂದು, ಅವ್ರದ್ದು ಬೆಳೆ ಚೆನ್ನಾಗಿ ಬಂದಾಗ ಈ ಪರಾಗಸ್ಪರ್ಶ ಆಗತ್ತಲ್ಲ, ಗಾಳಿ ಬಂದಾಗ ಈ ಹೂವಿನ ಪರಾಗ ಕಣಗಳು ಅಲ್ಲಿ ಹೋಗಿ ಅದ್ರ ಮೇಲೆ ಬೀಳುತ್ತೆ, ಅದರಿಂದಾಗಿ ಫಲವತ್ತಾಗಬೇಕಾದ್ದು. ಈ ದುಂಬಿಗಳು ಬರ್ತಾವೆ, ಹಾರಾಡ್ತಾವೆ, ಅಲ್ಲಿ ಇದಿಲ್ಲಿ ಬರ್ತಾವೆ. ಕಲ್ಪನೆ ಮಾಡ್ಕೊಳ್ಳಿ, ಪಕ್ಕದವ್ರು ಕೆಟ್ಟ ಬೆಳೆ ಹಾಕಿದ್ರೆ ಆ ಪರಾಗಸ್ಪರ್ಶ ನಂದ್ರ ಜೊತೆಗಾಗಿ ನನ್ನ ಬೆಳೆನೂ ಕೆಟ್ಟೋಗತ್ತಾ. ಆದ್ದರಿಂದ ನನ್ನ ಬೆಳೆ ಚೆನ್ನಾಗಿರಬೇಕಾದ್ರೆ, ನನ್ನ ಫಲವತ್ತತೆ ಹೆಚ್ಚಾಗಬೇಕಾದ್ರೆ ಗಿಡಗಳದ್ದು, ಪಕ್ಕದ ಗಿಡಗಳದ್ದು ಅಥವಾ ಬೆಳೆದು ಪರಾಗ ಕಣಗಳು ನನ್ನ ಮೇಲೆ ಬೀಳುವಷ್ಟು ಚೆನ್ನಾಗಿರಬೇಕು. ಆದರೆ ನಾನೇನು ಮಾಡ್ತೀನಿ ಗೊತ್ತಾ, ನನ್ನ ಹೊಲದಲ್ಲಿ ಯಾವ ಬೆಳೆ ಹಾಕ್ತೀನೋ, ಯಾವ ಬೀಜ ಹಾಕಿರ್ತೀನೋ, ಅದೇ ಬೀಜ ಸುತ್ತಮುತ್ತಲವರಿಗೆ ಕೊಡ್ತೇನೆ ಅಂತ. ಅವ್ರಂದ್ರು, ಭಲ ಬುದ್ಧಿವಂತ ಇದೆಯಪ್ಪ ನೀನು ಅಂದರು. ಅವನು ಎಷ್ಟು ಚೆನ್ನಾಗಿ ಹೇಳ್ದಲ್ಲ, ಪಕ್ಕದಲ್ಲಿ ಕೆಟ್ಟ ಬೆಳೆ ಇದ್ರೆ ಅದ್ರ ಪ್ರಭಾವ ನನ್ನ ಮೇಲೂ ಆಗಲ್ವಾ, ಪರಾಗಸ್ಪರ್ಶ ಆದ ನನ್ನ ಬೆಳೆನೂ ಕೆಟ್ಟ ಹೋಗಲ್ವಾ ಅಂತ ಹೇಳಿ, ತಾನು ಚೆನ್ನಾಗಿರ್ಬೇಕಾದ್ರೆ ಪಕ್ಕದವರು ಚೆನ್ನಾಗಿರ್ಬೇಕು ಅಂತ ಹೇಳ್ದ. ಈ ಘಟನೆನ ನಾವು ಜೀವನಕ್ಕೆ ಅನ್ವಯಿಸ್ಕೋಬಹುದಲ್ಲ, ನಾನು ಸಂತೋಷವಾಗಿರ್ಬೇಕಾದ್ರೆ ನನ್ನ ಸುತ್ತಮುತ್ತ ಇರೋರೆಲ್ಲರೂ ಸಂತೋಷವಾಗಿರ್ಬೇಕು ಅಲ್ವಾ. ನಾನು ಸಂತೋಷವಾಗಿರೋದಷ್ಟೇ ಅಲ್ಲ, ನಾನು ಸಮೃದ್ಧಿಯಿಂದ ಇರಬೇಕಾದ್ರೆ, ಸುಖಿ ಜೀವನ ನಡೆಸ್ತಾ ಇದ್ರೆ ಸುತ್ತಮುತ್ತ ಇರೋರೆಲ್ಲ ಸುಖವಾಗಿರ್ಬೇಕಲ್ವಾ. ಸುತ್ತಲವ್ರಲ್ಲ ಅಳ್ತಾ ಇದ್ರೆ ನಗೋಕ್ಕಾಗತ್ತೆ ಏನ್ರಿ ನನಗೆ? ಹಾಗೆ ಹಾಗಿರ್ಬೇಕಾದದ್ದಲ್ಲ, ಹಾಗಿರುವ ಹಾಗೆ ಮಾಡೋ ಪ್ರಯತ್ನನೂ ನಾವು ಮಾಡಬೇಕು. ನಾನು ಸಂತೋಷವಾಗಿದ್ದೀನಿ ಅಂದರೆ ಸುತ್ತಮುತ್ತ ಇರೋರು ಸಂತೋಷವಾಗಿಡೋದಕ್ಕೆ ಪ್ರಯತ್ನ ಮಾಡಬೇಕು. ನಾನು ಸುಖವಾಗಿದ್ದೀನಿ ಅಂದರೆ ಪಕ್ಕದವ್ರ ಸುಖವಾಗಿಡೋಕೆ ಪ್ರಯತ್ನ ಮಾಡಬೇಕು. ಇದೊಂದು ಸಮಾಜ ಜೀವನದ ಬಹುದೊಡ್ಡ ಪಾಠ. ಬರೀ ನಾನು ದೊಡ್ಡವನಾದರೆ ಸಾಲದು, ನಾನು ಸುತ್ತಮುತ್ತ ಇರೋರೆಲ್ಲರೂ ದೊಡ್ಡವರಾಗಬೇಕು. ಅವ್ರು ದೊಡ್ಡವರಾಗೋದ್ರಿಂದ ನನ್ನ ಜೀವನಕ್ಕೂ ಪರಿಷ್ಕರಣೆ ಆಗುತ್ತೆ, ಅವ್ರ ಜೀವನನೂ ಸಾರ್ಥಕ ಆಗುತ್ತೆ.